Gratitude is ಎವ್ರಿಥಿಂಗ್ ಓಕೆ ಸೊ ಪ್ರೆಸೆಂಟಾಗಿ ನಿಮ್ಮ ಹತ್ರ ಏನು ಇದೆಯೋ ಸೊ ಅದನ್ನು ನಾವು ಯಾವಾಗಲೂ ರಿಯಲೈಸ್ ಮಾಡೋದೇ ಇಲ್ಲ ಸೊ ನಮ್ಮ ಹತ್ರ ಏನಿಲ್ವೋ ಸೊ ಅದು ನಮ್ಮ ಹತ್ರ ಇಲ್ಲ ಅಲ್ಲ ಅದು ನಮ್ಮ ಹತ್ರ ಇಲ್ಲ ಅಲ್ಲ ಅಂತ ಯಾವಾಗಲೂ ಯೋಚನೆ ಮಾಡಿಕೊಂಡು ಸೊ ನಮ್ಮ ಹತ್ರ ಏನಿದೆ ಅನ್ನೋದನ್ನು ಯಾವಾಗಲೂ ಮರ್ತೋಗ್ತಾ ಇರ್ತೀವಿ ಸೊ ಗ್ರಾಟಿಟ್ಯೂಡ್ ಅಂದರೆ ನಮ್ಮ ಹತ್ರ ಏನಿದೆ ಪ್ರೆಸೆಂಟಾಗಿ ನಿಮ್ಮ ಹತ್ರ ಈ ಒಂದು ಫೋನ್ ಇದೆಯಾ ಸೊ ಅದರಲ್ಲಿ ನೀವು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಕಿವಿಗಳು ಚೆನ್ನಾಗಿ ಕೇಳಿಸ್ತಾ ಇದೆಯಾ ನೀವು ನಿಮ್ಮ ಕಣ್ಣುಗಳಿದೆ ನಿಮ್ಮ ಕಣ್ಣಿಂದ ಸೊ ಎಷ್ಟೋ ವಿಷಯಗಳು ನೀವು ನೋಡ್ತಾ ಇದ್ದೀರಾ ನಿಮ್ಮ ಬಾಡಿ ನಿಮ್ಮ ಕೈ ನಿಮ್ಮ ಕಾಲು ನಿಮ್ಮ ಹಾರ್ಟ್ ನಿಮ್ಮ ಸ್ಕಿನ್ ನಿಮ್ಮ ಫೇಸು ಸೊ ಈ ಒಂದು ವಿಷಯಗಳು ನೀವು ಮಾತಾಡೋಕ್ಕೆ ಹಾಕ್ತಾಯಿದೆ ಪ್ಲಸ್ ನೀವು ಚೆನ್ನಾಗಿ ಸ್ಮೆಲ್ ಮಾಡ್ತಾ ಇದ್ದೀರಾ ಪ್ಲಸ್ ನಿಮ್ಮ ಒಂದು ಸ್ಕಿನ್ ತುಂಬ ಫೇರ್ ಆಗಿದೆ ನಿಮ್ಮ ಕೂದಲಿದೆ ನಿಮ್ಮ ತಲೆದಲ್ಲಿ ಕೂದಲಿದೆ ನೀವು ಇನ್ನೂ ಬಾಲ್ಡಾಗಿ ಚೇಂಜ್ ಆಗಿಲ್ಲ ಸೊ ನೋಡೋಕ್ಕೆ ಹೆಂಗಾಗಿದ್ದೀರಾ ನಿಮಗೆ ಯಾವುದು ಡಿಸೀಸ್ ಇಲ್ಲ ಸೊ ನಿಮಗೆ ಬಿ ಪಿ ಇಲ್ಲ ನಿಮಗೆ ಶುಗರ್ ಇಲ್ಲ ಸೊ ನಿಮಗೆ ಏನು ಏನು ಇದೆ ಏನಿಲ್ಲ ಸೊ ಈ ಥರ ಒಂದು ವಿಷಯಗಳೆಲ್ಲ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಿರುತ್ತಲ್ಲ ಸೊ ಈ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀವು ಹ್ಯಾಪಿಯಾಗಿ ಫೀಲ್ ಮಾಡಬೇಕು ಕೌಂಟ್ ಯುವರ್ ಬ್ಲೆಸ್ಸಿಂಗ್ ಅಂತ ಅಂತಾರೆ ಸೊ ನಿಮ್ಮ ಒಂದು ಬ್ಲೆಸಿಂಗ್ಸ್ ನ ನೀವು ಕೌಂಟ್ ಮಾಡ್ತಾ ಇದ್ರೆ ಇಲ್ಲ ನಿಮ್ಮ ಒಂದು ಬ್ಲೆಸಿಂಗ್ಸ್ ಡೈಲಿ ಒಂದು ಬುಕ್ಕಲ್ಲಿ ನೀವು ಬರೆದು ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮಗೆ ಇನ್ನೂ ಜಾಸ್ತಿ ಅನ್ನೋದು ಸಿಗುತ್ತೆ ಹೆಂಗೆ ಅಂತ ಕೇಳಿದ್ರೆ ಸೊ ದಟ್ ಈಸ್ ಮ್ಯಾಜಿಕ್ ಆಫ್ ಯೂನಿವರ್ಸ್ ದಟ್ ಈಸ್ ದ ಮ್ಯಾಜಿಕ್ ಆಫ್ ದಿಸ್ ವರ್ಲ್ಡ್ ಅಂತಲೇ ಹೇಳ್ತಾರೆ ನೀವು ಯಾರನ್ನೇ ತಗೊಳ್ಳಿ ಓಕೆ ಸೊ ನನಗೆ ತುಂಬ ಇಷ್ಟ ಆಗಿರೋ ಒಂದು ಆ್ಯಕ್ಟರ್ ಆ್ಯಂಡ್ ನಮ್ಮ ಒಂದು ರೋಲ್ ಮಾಡಲ್ಸು ದ ಡ್ವೀನ್ ರಾಕ್ ಜಾನ್ಸನ್ ಓಕೆ ಸೊ ಅವ್ರು ಯಾವಾಗಲೂ ಹೇಳ್ತಾರೆ ನೆವರ್ ಎವರ್ ಫರ್ಗೆಟ್ ಯುವರ್ ಪಾಸ್ಟ್ ಓಕೆ ಸೊ ಹಿಂದೆ ನಾನು ಹೆಂಗಿದ್ದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೀವು ಯಾವಾಗ ಯಾವಾಗಲೂ ನಿಮ್ಮ ಒಂದು ಹಿಂದಿನ ಒಂದು ಲೈಫ್ನ ನೀವು ತಿಳ್ಕೊಂಡು ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿಲ್ಲ ಅಂದರೆ ಡೆಫಿನೆಟಾಗಿ ನಿಮ್ಮ ಹತ್ರ ಈಗ ಪ್ರೆಸೆಂಟಾಗಿ ಏನಿದೆ ಅನ್ನೋದನ್ನು ಮರ್ತೋಗ್ತೀರಾ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೆಸೆಂಟಾಗಿ ಈಗ ನಿಮ್ಮ ಹತ್ರ ಏನಿದೆ ಸೊ ಲೀಸ್ಟ್ ಅಟ್ ದ ಬಾಟಮ್ ಲೆವೆಲ್ ನೀವು ರೀಚ್ ಆಗಿದ್ರು ಸೊ ಅಲ್ಲಿ ಕೂಡ ನಿಮಗೋಸ್ಕರ ಏನೋ ಒಂದು ವಿಷಯ ಇರುತ್ತೆ ನೀವು ಅದರಿಂದ ಹ್ಯಾಪಿಯಾಗಿ ಫೀಲ್ ಮಾಡೋ ಒಂದು ವಿಷಯ ನಿಮ್ಮ ಹತ್ರ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಗ್ರೇಟ್ಫುಲ್ಲಾಗಿರಿ ಅದಕ್ಕೋಸ್ಕರ ನೀವು ಬಂದುಬಿಟ್ಟು ನನ್ನ ಹತ್ರ ಇದೆಯಪ್ಪ ಸೊ ಓಕೆ ಫೈನ್ ನನ್ನ ಹತ್ರ ಈ ಒಂದು ಹೆಲ್ದಿ ಬಾಡಿ ಇದೆ ಓಕೆ ಸೊ ಫೈನ್ ಸೊ ಇದಕ್ಕೆ ನಾನು ತುಂಬ ಖುಷಿಯಾಗಿರ್ತೀನಿ ಸೊ ನನ್ನ ಹತ್ರ ಇಷ್ಟೆಲ್ಲ ವಿಷಯ ಇದೆ ಅಂತ ನೀವು ಯಾವಾಗ ಡೇ ಟು ಡೇ ನಿಮಗೋಸ್ಕರ ನೀವು ಅಂದ್ಕೊತಿರೋ ಸೊ ಅವಾಗ ಆಗಿ ಲಾಡ್ ಆಫ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಎರಡು ಎರಡು ವ್ಯಕ್ತಿಗಳನ್ನ ತಗೋಣ ಓಕೆ ಒನ್ ಇಸ್ ರಿಚೆಸ್ಟ್ ಮ್ಯಾನ್ ಆ್ಯಂಡ್ ಇನ್ನೊಬ್ಬ ಬಂದ್ಬಿಟ್ಟು ಅವನ ಹತ್ರ ರಿಚೆಸ್ಟ್ ಮ್ಯಾನ್ ಥರ ಆಗಬೇಕು ಅನ್ನೋ ಒಂದು ಏಮ್ ಇದೆ ಬಟ್ ಇವನು ಅದರಿಂದ ಅದರಲ್ಲಿ ಹೋಗಿ ಅಚೀವ್ ಮಾಡೋಕೆ ಆಗ್ತಾಯಿಲ್ಲ ಸೊ ಈ ರಿಚೆಸ್ಟ್ ಮ್ಯಾನ್ ಏನು ಮಾಡ್ತಾನೆ ಗೊತ್ತಾ ಸೊ ಯಾವಾಗಲೂ ಡೈಲಿ ಅವ್ನ ಹತ್ರ ಅಷ್ಟೆಲ್ಲ ವಿಷಯ ಇದ್ರೂ ಅವ್ರು ಏನು ಅವ್ನೇನು ಮಾಡ್ತಾ ಇರ್ತಾನೆ ಅಂದರೆ ಡೈಲಿ ಗ್ರೇಟ್ಫುಲ್ನೆಸ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಗ್ರಾಟಿಟ್ಯೂಡ್ ಅನ್ನೋದನ್ನ ಪ್ರಾಕ್ಟೀಸ್ ಇರ್ತಾನೆ ಹೆಂಗೆ ಮಾಡ್ತಾನೆ ಅಂದರೆ ಡೈಲಿ ಅವನೊಂದು ಬುಕ್ ತಗೊಂಡು ಅವನ ಹತ್ರ ಅಷ್ಟು ಒಂದು ವಿಷಯ ಇದ್ದರೆ ನನ್ನ ಹತ್ರ ಈ ಒಂದು ಕಾರ್ ಇದೆ ನನ್ಗೆ ಇದಕ್ಕೋಸ್ಕರ ನಾನು ತುಂಬ ಗ್ರೇಟ್ಫುಲ್ಲಾಗಿ ಫೀಲ್ ಮಾಡ್ತಾ ಇದ್ದೀನಿ ಎಸ್ ಇವತ್ತು ಡೇ ಟು ಓಕೆ ನೆನ್ನೆ ಏನು ಮಾತಾಡ್ತಾ ಇದ್ವಿ ಗ್ರೇಟ್ಫುಲ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ಒಂದು ರಿಚ್ ಪರ್ಸನ್ ಮತ್ತು ಒಂದು ಪುವರ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ಒಂದು ರಿಚೆಸ್ಟ್ ಮ್ಯಾನ್ ಇದನ್ನಲ್ಲ ಸೊ ಇವನು ಯಾವಾಗಲೂ ಗ್ರೇಟ್ಫುಲ್ನೆಸ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ಈ ಪುವರ್ ಮ್ಯಾನ್ ಯಾವಾಗಲೂ ಕಂಪ್ಲೇಂಟ್ ಅನ್ನೋದನ್ನ ಮಾಡ್ತಾನೆ ಇರ್ತಾನೆ ಸೊ ಜಾಸ್ತಿ ಜನಗೆ ನಾನು ಹಿಂಗಾಗಿರ್ಬೋದು ನಾನು ಹಂಗೆ ಮಾಡಿದರೆ ಅದಾಗ್ತಾ ಇತ್ತು ನಾನು ಹಿಂಗೆ ಮಾಡಿದರೆ ಇದಾಗ್ತಾ ಇತ್ತು ಅಂತ ಯಾವಾಗಲೂ ಕಂಪ್ಲೇಂಟ್ಸ್ ಬಟ್ ರಿಚೆಸ್ಟ್ ಮ್ಯಾನ್ ಅವನ ಹತ್ರ ಎಷ್ಟೇ ಒಂದು ವಿಷಯ ಇದ್ರೂ ಸೊ ಎಲ್ಲ ವಿಷಯಕ್ಕೂ ಅವ್ನು ಬಂದ್ಬಿಟ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇರ್ತಾನೆ ಸೊ ನನ್ನ ಹತ್ರ ಇದಿದೆ ಇವತ್ತು ನಾನು ಇದನ್ನು ಅಫರ್ಡ್ ಮಾಡ್ಕೊಳಕ್ಕಾಗತ್ತೆ ನನ್ನ ಹತ್ರ ಇದಿದೆ 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 ಸೊ ಇದಕ್ಕೆಲ್ಲ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಸೊ ಈ ಥರ ಅವನ ಒಂದು ಬ್ಲೆಸ್ಸಿಂಗ್ಸನ್ನ ಅವ್ನು ಯಾವಾಗಲೂ ಕೌಂಟ್ ಮಾಡ್ತಾನೆ ಇದ್ದ ಸೊ ಅದರಿಂದ ಅವ್ನ ಲೈಫಲ್ಲಿ ಏನು ನಡೀತಾ ಇತ್ತಂದರೆ ಇನ್ನೂ ಇನ್ನೂ ಜಾಸ್ತಿ ಜಾಸ್ತಿ ವಿಷಯಗಳೆಲ್ಲ ಅವ್ನಿಗೆ ಬಂದು ಸೇರ್ತಾಯಿತ್ತು ಇನ್ನೂ ಜಾಸ್ತಿ ಜಾಸ್ತಿ ವಿಷಯಗಳೆಲ್ಲ ಅವ್ನಿಗೆ ಆರಾಮಾಗಿ ಹತ್ರ ಸಿಗ್ತಾಯಿತ್ತು ಇತ್ತು ಸೊ ಈ ಒಂದು ವಿಷಯ ನಿಮಗೆ ಇನ್ನೂ ಅರ್ಥ ಆಗ್ತಾ ಇರೋಲ್ಲ ಓಕೆ ಸೊ ಯಾವಾಗ ನೀವು ಗ್ರೇಟ್ಫುಲ್ನೆಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಸೊ ಅವಾಗಿಂದಾನೇ ನಿಮ್ಮ ಲೈಫ್ ಸ್ವಲ್ಪ 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 ಚೇಂಜ್ ಆಗ್ತಾ ಹೋಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನೀವು ಪ್ರ್ಯಾಕ್ಟೀಸ್ ಅನ್ನೋದನ್ನು ಮಾಡ್ದಿರ ಓಕೆ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ದಿರಾ ಯಾವಾಗಲೂ ಬೆಳಿಗ್ಗೆ ಎದ್ದಿದ ತಕ್ಷಣ ಎದ್ದಿದ ತಕ್ಷಣ ಸೊ ನೀವು ಅಯ್ಯೋ ಇವತ್ತೇನಪ್ಪ ನಡೆಯುತ್ತೆ ಅಂತ ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ನೀವಿದ್ದರೆ ಸೊ ಡೆಫಿನೆಟ್ಲಿ ಆ ದಿನ ನಿಮ್ಮ ಹತ್ರದಿಂದ ಆಚೆ ಕಡೆಗೆ ಹೋಗ್ಬಿಡುತ್ತೆ ಸೊ ಒಂದು ಪ್ರಾಪರ್ ಆದ ಒಂದು ಪವರ್ ಅನ್ನೋದು ನಿಮಗೆ ಸಿಗಲ್ಲ ಸೊ ಅದಕ್ಕೆ ಇನ್ಸ್ಟಡ್ ಇನ್ಸ್ಟರ್ಡ್ ಆಫ್ ದಟ್ ನೀವೇನು ಮಾಡ್ಬೋದು ಅಂದರೆ ವೆರಿ ಸಿಂಪಲ್ಲಾಗಿ ಸೊ ಒಂದು ಬುಕ್ಕು ಒಂದು ಪೇಪರ್ನ ತಗೊಂಡು ಇವತ್ತು ನಾನು ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ನೋಟ್ ಮಾಡ್ಬೋದು ಆಮೇಲೆ ಜಸ್ಟ್ ಒಂದು ಐದೇ ಐದು ವಿಷಯ ನಾನು ಜಾಸ್ತಿ ಕೂಡ ಇರಲಿಲ್ಲ ಬೆರಿ ಐದೇ ಐದು ವಿಷಯನ ನೀವು ಥಿಂಕ್ ಮಾಡಿ ಓಕೆ ನನಗೆ ಈಗ ಏನಿದೆ ನಾನು ಸಿಂಪಲ್ಲಾಗೆಲ್ಲ ಒಂದು ಫೈವ್ ಫೈವ್ ವಿಷಯಾಗುಳೇನೆಲ್ಲ ಸೊ ಈಗ ಪ್ರೆಸೆಂಟಾಗಿ ನೀವು ಇಲ್ಲಿದ್ದೀರಾ ಅಂದರೆ ಸೊ ಅದಕ್ಕೆ ನೀವು ಗ್ರೇಟ್ಫುಲ್ಲಾಗಿ ಫೀಲ್ ಮಾಡಬೇಕು ನೀವು ಇರೋದಕ್ಕೆ ಒಂದು ಮನೆ ಇದೆ ಅಂದರೆ ಸೊಪ್ಪಾ ನನಗೊಂದು ಮನೆ ಇದೆ ನನಗೆ ಈ ಒಂದು ಸ್ಟುಡಿಯೋ ಇದೆ ನಾನು ಈ ಒಂದು ವೀಡಿಯೋನ ನಾನು ಮಾಡ್ಬೋದು ನನ್ನ ಹತ್ರ ಈ ಒಂದು ಮೈಕ್ ಇದೆ ನಾನು ಮಾತಾಡೋದು ಕ್ವಾಲಿಟಿಯಾಗಿ ನಿಮಗೆ ಕೇಳಿಸ್ತಾ ಇದೆ ನನ್ನ ಹತ್ರ ನನ್ನ ಒಂದು ಫೋನ್ ಇದೆ ಆ ಒಂದು ಫೋನಲ್ಲಿ ಈ ವಿಡಿಯೋನ ತೆಗೀತಾ ಇದ್ದೀನಿ ಸೊ ಈ ಥರ ನಮ್ಮ ಹತ್ರ ಒಂದು ಸಾವಿರದ ಮುನ್ನೂರು ಜನ ಪ್ಲಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸೊ ಇಷ್ಟು ಒಂದು ವಿಷಯ ಸೊ ಅಷ್ಟು ಜನ ಸಾವಿರ ಜನ ಅಂದರೆ ಜಾಸ್ತಿ ಅಲ್ವಾ ಸೊ ಈ ಥರ ಇಷ್ಟು ಜನ ನಮ್ಮ ಜೊತೆಗಿದ್ದಾರೆ ಸೊ ಇವರೆಲ್ಲ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಸೊ ಈ ತರ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀನಿ ಜಾಸ್ತಿ ಜನ ನನ್ನ ಕೇಳ್ತಾರೆ ನಿಮ್ಮ ವೀಡಿಯೋಸ್ ಏನು ಅಷ್ಟು ವ್ಯೂಸೇ ಹೋಗಲ್ಲ ಒಂದು ಐದು ಒಂದು ಹತ್ತು ಒಂದು ಹದಿನೈದು ಅಂತ ನಾನು ವೀಡಿಯೋಸ್ನ ಈಗ ವೀಡಿಯೋ ವ್ಯೂಸ್ ಹೋಗ್ತಾ ಇಲ್ಲ ಅಂತ ಕ್ರಿಯೇಟ್ ಮಾಡ್ತಿಲ್ಲ ಸೊ ಇದೇ ವೀಡಿಯೋಸ್ ನೆಕ್ಸ್ಟ್ ಒಂದು ಐದು ವರ್ಷ ಆದ ಮೇಲೆ ನೋಡಿ ಸೊ ಎಷ್ಟು ಜನ ನೋಡಿರ್ತಾರೆ ಸೊ ಎಷ್ಟು ಜನ ಅದು ಹೆಲ್ಪ್ಫುಲ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ವೀಡಿಯೋ ಮಾಡಿದೆ ಸೊ ನೀಟ್ ಬಗ್ಗೆ ಓಕೆ ಸೊ ಆ ಒಂದು ವೀಡಿಯೋ ಮಾಡಿರೋ ಉದ್ದೇಶ ಏನು ಗೊತ್ತಾ ಸೊ ವೆರಿ ಸಿಂಪಲ್ ನಮ್ಮ ಒಂದು ಸಿಸ್ಟರ್ಗೋಸ್ಕರ ನಾನು ಒಂದು ವೀಡಿಯೋ ಮಾಡಿದೆ ಸೊ ಅವರು ಆಗ ಪ್ರಿಪೇರ್ ಆಗ್ತಾಯಿದ್ರು ಸೊ ಅದಕ್ಕೋಸ್ಕರ ಮಾಡಿದ್ದ ವೀಡಿಯೋ ಆಗ ಒಂದು ಐದು ವ್ಯೂಸ್ ಕೂಡ ಹೋಗಿಲ್ಲ ಬಟ್ ಇವತ್ತು ನನ್ನ ಚಾನಲ್ಲಿ ಅದು ಒನ್ ಆಫ್ ದ ಬೆಸ್ಟ್ ವೀಡಿಯೋ ಈಗ ಕೂಡ ಒಂದು ದಿನದಲ್ಲಿ ಏನಿಲ್ಲ ಅಂದರೂ ಒಂದು ಮೂವತ್ತು ಜನ ಆ ಒಂದು ವೀಡಿಯೋನ ನೋಡ್ತಾ ಇದ್ದಾರೆ ಸೊ ಆವತ್ತು ನನ್ನ ಒಂದು ಎಫರ್ಟ್ ಆ ಒಂದು ಏಳು ಪಾಯಿಂಟ್ನ ನೋಟ್ ಡೌನ್ ಮಾಡಿ ರಿಸರ್ಚ್ ಮಾಡಿ ಆ ಒಂದು ವೀಡಿಯೋನ ಮಾಡಿ ಹಾಕಿರಿದ್ದೀನಿ ಅದು ನನ್ನ ಒಂದು ಎಫರ್ಟ್ ಸೊ ಅವಾಗ ಒಂದು ಐದು ವ್ಯೂಸ್ ಕೂಡ ಹೋಗಿಲ್ಲ ಬಟ್ ಬಟ್ ಈಗ ಅದು ಅಷ್ಟು ಜನಾಗ ಒಂದು ಐದು ಸಾವಿರ ವ್ಯೂಸ್ ಹೋಗಿದೆ ಸೊ ಅಷ್ಟು ಜನಾಗ ಅದು ಹೆಲ್ಪ್ಫುಲ್ಲಾಗಿದೆ ಅಂತ ನಾನು ಯೋಚನೆ ಮಾಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಸೊ ದ್ಯಾಟ್ಸ್ ವೈ ನನಗೆ ಈ ಒಂದು ವೀಡಿಯೋಸ್ ಮಾಡೋದ್ರಿಂದ ನನಗೆ ತುಂಬಾ ಹ್ಯಾಪಿನೆಸ್ ಅನ್ನೋದು ಸಿಗುತ್ತೆ ಸೊ ಇದರಲ್ಲಿ ಏನು ಸಿಗುತ್ತೋ ಸಿಗಲ್ವೋ ಜಾಸ್ತಿ ಜನ ಹೇಳ್ತಾರೆ ಸೊ ಮಾನಿಟೈಸೇಷನ್ ಯಾವಾಗ ಆಗುತ್ತೆ ಸೊ ನೀವು ಯಾವಾಗ ಯುವರ್ ಫಸ್ಟ್ ಇನ್ಕಮ್ ವೀಡಿಯೋ ಅನ್ನೋದನ್ನು ಹಾಕ್ತೀರಾ ಅಂತ ಕೇಳ್ತಾ ಇರ್ತಾರೆ ಸೊ ಆ ಥರ ನಡೆದಾಗ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ ಸೊ ಈಗ ನಾವು ಗ್ರಾಟ್ಯೂ ೂಡ್ ಬಗ್ಗೆ ಮಾತಾಡ್ತಾ ಇದೀವಿ ಸೊ ಗ್ರ್ಯಾಟಿಟ್ಯೂಡ್ ದಯವಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರ ಒಂದು ಪವರ್ ಅನ್ನೋದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಸೊ ಯಾವಾಗಲೂ ಜಸ್ಟ್ ಐದೇ ಇದು ವಿಷಯನ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಕೆ ಸೊ ಈ ಒಂದು ವಿಡಿಯೋನ ಎರಡು ಟೈಪಾಗಿ ಟೈಪ್ ಆಗಿ ಫಸ್ಟ್ ಒಂದು ಟಿ ಶರ್ಟ್ ಇರುತ್ತೆ ನೀವು ಅಬ್ಸರ್ವ್ ಮಾಡಿದರೆ ಸೊ ಈಗ ಇನ್ನೊಂದು ಟಿ ಶರ್ಟ್ ಇದೆ ಇದು ಇನ್ನೊಂದು ದಿನ ಸೊ ಆ ಒಂದು ಡೇದಲ್ಲಿ ನಾನು ಸ್ಟಾಪ್ ಮಾಡಿ ಮತ್ತೆ ಈಗ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ ಸೊ ಜಸ್ಟ್ ಚೆಕ್ ಮಾಡಿ ಸೊ ಹೆಂಗಿದೆ ಅನ್ನೋದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಈ ಥರ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಮ್ಮ ಚಾನಲಿಂದ ಬರ್ತಾ ಇರುತ್ತೆ ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಫಿಟ್ನೆಸ್ ಮತ್ತು ಸೋಷಿಯಲ್ ಇಶ್ಯೂಸ್ ಸೊ ಫಾಲೋ ಮಾಡ್ಕೊಬೋದು ಎಲ್ಲರ ಜೊತೆ ಶೇರ್ ಮಾಡಿ ನಾನು ಇನ್ನೊಂದು ಇಂಪಾರ್ಟೆಂಟ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂಟಿಲ್ ದೆನ್ ಸೀ ಬೈ ಟೇಕ್ ಕೇರ್